ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಒಂದು ವೆರಿ ಗುಡ್ ನ್ಯೂಸನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರುವಂಥದ್ದು. ಸೊ ಇದು ಈ ವರ್ಷವೇ ಲಾಗು ಆಯಿತು ಅಂತ ಅಂದರೆ, ಅಥವಾ ಈ ವರ್ಷವೇ ಈ ಒಂದು ನಾನು ಹೇಳ್ತಿರುವಂತಹ ನ್ಯೂಸ್ ನಿಜ ಆಯಿತು ಅಂತಂದರೆ, ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅವರ್ ಸ್ಟೂಡೆಂಟ್ಸ್ ವಿತ್ ರಿಸ್ಪೆಕ್ಟ್ ಟು 212 MBBS ಸೀಟ್ಸ್. MBBS ಸೀಟ್ಸ್ಗಳು ಜಾಸ್ತಿ ಆಗ್ತದೆ ಈ ವರ್ಷ. ಇಷ್ಟೊಂದು ದುಃಖಗಳ ನಡುವೆ ಈ ಒಂದಷ್ಟು ಖುಷಿ ವಿಚಾರಗಳು ಬರ್ತಾ ಇದ್ದರೆ ಅಥವಾ ನಿಜ ಆದರೆ, ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅವರ್ ಕರ್ನಾಟಕ ಸ್ಟೂಡೆಂಟ್ಸ್. ಏನಾಗಿದೆ ಕತೆ ಅಂತ ಅಂದರೆ, ಗೊತ್ತಿರಲಿ, 2018 ಕೆಲವೊಂದಷ್ಟು ಕಾಲೇಜಸ್ಗಳು, ಈ ಮೆಡಿಕಲ್ ಕಾಲೇಜ್ಗಳು, MBBS ಸೀಟನ್ನು ಬ್ಲಾಕ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿದ್ದರು. MBBS ಸೀಟನ್ನು ಬ್ಲಾಕ್ ಮಾಡೋದು ಅಂತ ಅಂದರೆ, ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ವಿಧಾನಗಳಿಂದ ಬ್ಲಾಕ್ ಮಾಡುವಂಥದ್ದು. ಸ್ಟೂಡೆಂಟ್ಸ್ಗಳಿಗೆ ದುಡ್ಡು ಕೊಟ್ಟು ಬ್ಲಾಕ್ ಮಾಡುವಂಥದ್ದಾಗಲಿ, ಅಥವಾ ತಾವೇ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಬಿಟ್ಟು ಬ್ಲಾಕ್ ಮಾಡುವಂಥದ್ದಾಗಲಿ, ಇಂಥವನ್ನೆಲ್ಲ ಮಾಡ್ತಿದ್ರು. ಯಾವಾಗ ಇದು RGUHS ಅಂದರೆ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಯವರ ಒಂದು ಕಣ್ಣಿಗೆ ಬಿತ್ತು, ಅವರೇನು ಮಾಡಿದರು ಅಂತಂದರೆ, ಈ 212 ಅವ ಅಷ್ಟೇ ಸ್ಟೂಡೆಂಟ್ಸ್ಗಳು ಇರ್ಬೋದು ಅಂತ ಅನಿಸ್ತು ನನಗೆ. ಸೊ ಅಂತಹ ಸ್ಟೂಡೆಂಟ್ಸ್ಗಳ ವಿರುದ್ಧ ಆ್ಯಕ್ಷನ್ ತಗೊಳ್ತು, ಅಂಥವರಿಗೆ MBBS ಫೈನಲ್ ಎಕ್ಸಾಮನ್ನು ಬರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಅವಾಗೇನು ಮಾಡಿದರು ವಿದ್ಯಾರ್ಥಿಗಳು ಅಂತ ಅಂದರೆ, ನಮಗೆ ರಿಲೀಫ್ ಕೊಡಿ ಕೋರ್ಟಿಂದ, ತಪ್ಪಾಗಿಬಿಟ್ಟಿದೆ ನಮ್ಮದು, ಕೋರ್ಟಿಂದ ನಮಗೆ ರಿಲೀಫ್ ಕೊಡಿ ಅಂಥೇಳಿ ಕರ್ನಾಟಕ ಹೈಕೋರ್ಟಿಗೆ ಈ ವಿದ್ಯಾರ್ಥಿಗಳು ಮೊರೆ ಹೋದರು. ಇದು ಮೊರೆ ಹೋದ ತಕ್ಷಣ, ವಿದ್ಯಾರ್ಥಿಗಳು ಹೋದ ತಕ್ಷಣ ಕೋರ್ಟಿನಲ್ಲಿ, ಜನರಲಿ ಕೋರ್ಟಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸ್ಟೂಡೆಂಟ್ ಪರವಾಗಿಯೇ ಮಾತಾಡ್ತಾರೆ. ಯಾಕಂದರೆ ವಿದ್ಯಾರ್ಥಿಗಳು ನಾಳೆಯ ಭವಿಷ್ಯ ಅದಕ್ಕೆ. ಬಟ್ ಅವರೇನು ಮಾಡಿದರು ಅಂತಂದರೆ, ಕೋರ್ಟ್ದವರು ಆಯಿತು, ಹಾಗಾದರೆ ನಾವು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಕೊಡ್ತೀವಿ, ಆದರೆ ಇದು ಅಂದರೆ ಯಾವ ವಿದ್ಯಾರ್ಥಿಗಳಿಗೆ ಅಂತಂದರೆ, ಆ ರೀತಿ ಸೀಟ್ ಬ್ಲಾಕಿಂಗ್ ಆದ ಮೇಲೆ ಏನು ಅಡ್ಮಿಷನ್ ಲೋವರ್ ಮಾರ್ಕ್ಸ್ ಬಿದ್ದರೂ ಕೂಡ ಮೆರಿಟ್ ಪ್ರಕಾರ ಫಾಲೋ ಮಾಡದೇನೆ ಯಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು, ಅಡ್ಮಿಷನ್ ಮಾಡಿಕೊಟ್ಟಿದ್ರು, ಅಂತಹ ವಿದ್ಯಾರ್ಥಿಗಳಿಗೆ ಮೊದಲು ಸಿ ಎಕ್ಸಾಮ್ ಬರೆಯೋದು ಬೇಡ ಅಂತ ಹೇಳಿದರು RGUHS ಅವರು. ಕೋರ್ಟಿಗೆ ಹೋದ ತಕ್ಷಣ ಕೋರ್ಟ್ ಅವರು ಏನು ಮಾಡಿದರು ಅಂತ ಅಂದರೆ, ಸೊ ಮಲ್ಟಿಪಲ್ ಕೇಸಸ್ಗಳನ್ನು ಕೇಳಿ ನೋಡಿ ಆರ್ಗ್ಯುಮೆಂಟ್ ಮಾಡಿಬಿಟ್ಟು ಇವೆಲ್ಲ ಆದಮೇಲೆ ಏನು ಮಾಡಿದರು ಅಂತಂದರೆ, ಕೋರ್ಟ್ ಡಿಸೈಡೆಡ್ ಟು ಪೆನಲೈಸ್ ದ ಕಾಲೇಜಸ್, ಕಾಲೇಜಸ್ಗಳಿಗೆ ಪೆನಲ್ಟಿಯನ್ನು ಹಾಕೋದಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು. ಸಿ, ಪೆನಲ್ಟಿಯನ್ನು ಹಾಕೋದು ಅಂತಂದರೆ ಕಾಲೇಜಸ್ಗಳಿಗೆ ದಂಡವನ್ನು ಹಾಕೋದಲ್ಲ, ದಂಡ ಕೊಟ್ಟುಬಿಡ್ತಾರೆ ಅವ್ರು ಈಸಿಲಿ, ಬಟ್ ಅವರಿಗೆ ಕೊನೆಯ ತನಕನೂ ಗೊತ್ತಿರಬೇಕು, ಇದು 1 ವರ್ಷದಲ್ಲ, 5 ವರ್ಷದ ಅಥವಾ 4.5 ವರ್ಷದ ಒಂದು ಅಮೌಂಟ್ ಏನಿದೆ ಅದನ್ನು ದಂಡವಾಗಿ ಕೊಡಬೇಕು. ಹೇಗೆ ಅಂತ ಅಂದರೆ, ಬಹಳ ಇದು ಈ ಒಂದು ಕೇಸ್ ಇದೆ ನನಗೆ ಬಹಳ ಖುಷಿಯನ್ನು ತಂದುಕೊಟ್ಟಿರುವಂಥದ್ದು. ಯಾಕಂತಂದರೆ, ಸೊ ಬಹಳಷ್ಟು ಕೇಸ್ಗಳಲ್ಲಿ ನೀವು ದಂಡ ಅಂಥೇಳಿ ಒಂದಷ್ಟು ಪೆನಲ್ಟಿ ಅಂಥೇಳಿ ದುಡ್ಡನ್ನು ಹಾಕಿದರೆ ಅಥವಾ ಬೇರೆ ಏನೋ ಒಂದು ಶಿಕ್ಷೆಯನ್ನು ಕೊಟ್ಟರೆ ಅದು 1 ವರ್ಷಕ್ಕೆ ಮುಗಿದು ಹೋಗಿಬಿಡ್ತಿತ್ತು. ಬಟ್ ಇಲ್ಲಿ ಹಾಗಲ್ಲ, ಏನು ಆರ್ಡರ್ನ ಮಾಡಿದ್ದಾರೆ ಅಂತಂದರೆ, ಈ 17 ಕಾಲೇಜಸ್ಗಳಿಗೆ, ಯಾವೆಲ್ಲ 17 ಕಾಲೇಜಸ್ಗಳು ನೋಡಿ, AJ ಇನ್ಸ್ಟಿಟ್ಯೂಷನ್ನು, ಅಲ್ಲಮೀನ್, ಬಸವೇಶ್ವರ ಮೆಡಿಕಲ್ಲು, BGS, ಈಸ್ಟ್ ಪಾಯಿಂಟ್, ಫಾದರ್ ಮುಲ್ಲರು, JJM, ಕನಚೂರು, KVG, MR ಮೆಡಿಕಲ್ ಕಾಲೇಜ್ ಗುಲ್ಬರ್ಗ ಅಂದರೆ ಮಹಾದೇವಪ್ಪ ರಾಂಪುರೆ, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್, SS ಇನ್ಸ್ಟಿಟ್ಯೂಷನ್, ಸಪ್ತಗಿರಿ, BVV ಸಂಘದ ನಿಜಲಿಂಗಪ್ಪ ಅಂದರೆ SNMC, ಶ್ರೀನಿವಾಸ, ಸುಬ್ಬಯ್ಯ ಮತ್ತು ವೈದೇಹಿ. ಈ 17 ಕಾಲೇಜಸ್ಗಳಿಗೆ ಏನು ಮಾಡಿದ್ದಾರೆ ಈ ವರ್ಷದ ಒಂದು ಆರ್ಡರ್ ಅಂತ ಅಂದರೆ, ತಮ್ಮ ಹತ್ತಿರ ಇರುವಂತಹ 212 ಸೀಟ್ಗಳನ್ನು ಅಂದರೆ ಯಾವ ಸೀಟ್ಗಳು, 212 ತಮ್ಮ ಹತ್ತಿರ ಇರುವಂತಹ NRI ಸೀಟ್ಗಳನ್ನು, NRI ಸೀಟ್ಗಳು ಅಂತಂದರೆ ಕಡಿಮೆ ಸ್ಕೋರ್ ಇದ್ದರೂ ಕೂಡ ಜಾಸ್ತಿ ದುಡ್ಡಿದ್ದವರು ತೊಗೊಂಡ್ಬಿಡ್ತಿದ್ರು ಅದನ್ನು NRIದವರು. ಬಟ್ ಅಂತಹ ಸೀಟ್ಗಳನ್ನು ಈ ವರ್ಷ NRIದವ್ರಿಗೆ ಕೊಡಬಾರ್ದು, ಈ 212 ಸೀಟ್ಗಳನ್ನು ಗೌರ್ಮೆಂಟ್ ಖಾತೆಗೆ ಕೊಡಬೇಕು ಅಂಥೇಳಿ ಅನೌನ್ಸ್ ಮಾಡಿರುವಂಥದ್ದು. ಈ ಒಂದು ಜಡ್ಜ್ಮೆಂಟ್ ಯಾಕೆ ಖುಷಿಯ ವಿಚಾರ ಅಂತಂದರೆ, ಈ 212 ಸೀಟುಗಳು ಇಂಟು ಗೌರ್ಮೆಂಟ್ ಫೀಸನ್ನು ಮಲ್ಟಿಪ್ಲೈ ಮಾಡಿ, ಇಂಟು NRI ಫೀಸನ್ನು ಮಲ್ಟಿಪ್ಲೈ ಮಾಡಿ, ಅಷ್ಟು NRI ಫೀಸ್ ಏನು ಬರ್ತಿತ್ತು ಅವರಿಗೆ 5 ವರ್ಷ, ಇನ್ನು 4.5 ವರ್ಷ ಅವರಿಗೆ ಬರೋದಿಲ್ಲ, ಮೈನಸ್ ಆಗ್ತದೆ ಅಷ್ಟು. ಇಷ್ಟು ಹ್ಯೂಜ್ ಅಮೌಂಟ್, ಹಾಗೆ ನೋಡಿದರೆ ಇಟ್ಸ್ ಅ ವೆರಿ ಹ್ಯೂಜ್ ಅಮೌಂಟ್ ಆಫ್ ಪೆನಲ್ಟಿ ವಿಚ್ ಇಸ್ ಪುಟ್ ಅಪ್ ಆನ್ ದೀಸ್ ಮೆಡಿಕಲ್ ಕಾಲೇಜಸ್. ಸೊ ಬಟ್ ಇದರಲ್ಲಿ ಅವರು ಹೇಳೋ ಪ್ರಕಾರ, ನ್ಯೂಸ್ ಪೇಪರ್ಲಿ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದಿರುವಂಥದ್ದು, ಸೊ ಅವರು ಹೇಳೋ ಪ್ರಕಾರ, ದೀಸ್ NRI ಕೋಟಾ ಸೀಟ್ಸ್ ಟು ಬಿ ಗಿವನ್ ಟು ಸ್ಟೇಟ್ ಗೌರ್ಮೆಂಟ್ ಕೋಟಾ ಫಾರ್ ದ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತೇಳಿ. ಬಟ್ ಈ ವರ್ಷವೇ ಇದು ಬರ್ತದ ಗೊತ್ತಿಲ್ಲ, ಬಟ್ ಬಂದರೆ ಮಾತ್ರ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಶನ್ ಕರ್ನಾಟಕದವರು ಏನು ಮಾಡಿದ್ದಾರೆ ಅಂತಂದರೆ, ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂದರೆ NMC ಅವರಿಗೆ ಒಂದು ಲೆಟರ್ನ ಬರೆದಿದ್ದಾರೆ, ಈ ರೀತಿ ಕೋರ್ಟ್ ಆರ್ಡರ್ ಬಂದಿದೆ, ನೀವು NMC ಅವರ ಕಡೆಯಿಂದ ಅಂದರೆ MCC ಕೌನ್ಸಿಲಿಂಗಲ್ಲೇ ಈ ಸೀಟ್ಗಳನ್ನು ನೀವು ಇನ್ವಾಲ್ವ್ ಮಾಡೋದಕ್ಕೆ ಹೋಗಬೇಡಿ. ಆದರೆ ಏನು ಮಾಡಿಬಿಟ್ಟಿದ್ದಾರೆ, ಅದನ್ನು ಗೌರ್ಮೆಂಟ್ ಕನ್ವರ್ಟ್ ಮಾಡಿನೇ ಕೊಟ್ಬಿಡಿ ನಮಗೆ ಅಂಥೇಳಿ MCC ಅವರಿಗೆ ಅಂದರೆ NMC ಅವರಿಗೆ ಲೆಟರ್ನ ಬರೆದಿರುವಂಥದ್ದು. ಇದು ಕೂಡ ಒಂದು ಒಳ್ಳೆಯ ವಿಚಾರ. ಸೊ ಇಷ್ಟೆಲ್ಲ ಆಗಿಬಿಟ್ಟು ಈ 12 ಸೀಟ್ಗಳು, ಯಾಕಂದರೆ NRI %15 NRI ಸೀಟ್ಗಳು ಇರ್ತವೆ ಹೌದಾ. ಸೊ ಆ NRI ಸೀಟ್ಗಳು ಗೌರ್ಮೆಂಟ್ ಕೋಟಾಕ್ಕೆ ಬರಬೇಕು. ಅಂದರೆ 1.5 lakh, ಎಲ್ಲ ಪ್ರೈವೇಟ್ ಕಾಲೇಜಸ್ಗಳಿವು. ಸೊ 1.5 lakh ದುಡ್ಡಿನ ಒಂದು ಸೀಟ್ಸ್ಗಳೇನಿದೆ ಆ ಸೀಟಿಗೆ ಇದು ಕನ್ವರ್ಟ್ ಆಗಬೇಕು. ಬಟ್ ಇದು ಆಗೋದು ಮಾತ್ರ 100% ಹೌದು, ಬಟ್ ಇದೇ ವರ್ಷ ಆಗ್ತದಾ ಗೊತ್ತಿಲ್ಲ. ಯಾಕಂದರೆ ಇದು ಆದರೆ ಬಹಳ ಒಳ್ಳೆಯದು, ದರ್ ಈಸ್ ನೋ ಡೌಟ್ ಇನ್ ಇಟ್. ಬಟ್ ಇದೇ ವರ್ಷ ಆಗ್ತದ ಅನ್ನೋದು ನನಗೆ ಡೌಟ್ ಇದೆ, ಬಟ್ ಆಗಲಿ ಅಂತ ಕೇಳ್ಕೊಳ್ಳಂತೆ. ನೋಡಿ, AJ 2 ಸೀಟ್ ಬರಬೇಕು, ಅಲ್ಲಮೀನ್ 6, ಬಸವೇಶ್ವರ 1, BGS 24 ಸೀಟ್ ಇದೆ, ಇಷ್ಟು ಪಾಯಿಂಟ್ 26 ಇದೆ, ಫಾದರ್ ಮುಲ್ಲಾ 2, JJM 15, ಕನಚೂರು 14, KVG 4, MR ಮೆಡಿಕಲ್ 9, ರಾಜರಾಜೇಶ್ವರಿ 10, SS ಇನ್ಸ್ಟಿಟ್ಯೂಷನ್ 17, ಸಪ್ತಗಿರಿ 21, ಸೊ SNMC 22, ಶ್ರೀನಿವಾಸ 11, ಸುಬ್ಬಯ್ಯ 14, ವೈದೇಹಿ 14. ಸೊ ಇದಿಷ್ಟು ಸೀಟ್ಗಳು 2018 ಇದು ಈ ಸೀಟ್ ಬ್ಲಾಕಿಂಗ್ ಆಗಿರುವಂಥದ್ದು. ವಿದ್ಯಾರ್ಥಿಗಳು ಒಂದು ಪಾಯಿಂಟನ್ನು ತೆಗೆದುಕೊಳ್ಳಿ, ವಿದ್ಯಾರ್ಥಿಗಳು ಮತ್ತು ಪಾಲಕರು ಒಂದು ಪಾಯಿಂಟನ್ನು ಇದಕ್ಕೆ ಆ್ಯಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯ ತನಕ ನಾನು ವಿಡಿಯೋ ಹೇಳಿದ್ದು 212 ಸೀಟ್ ಆ್ಯಡ್ ಮಾಡಿ ಆ್ಯಡ್ ಆಗ್ತದೆ, ಆ್ಯಡ್ ಆದರೆ ಇದೇ ವರ್ಷ ಆ್ಯಡ್ ಆದರೆ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅಸ್. ಆದರೆ ಎರಡನೇದಾಗಿ, ಇಂತಹ ಕಾರ್ಯಕ್ಕೆ ಅಥವಾ ಇಂತಹ ಒಂದು ಕೆಲಸ ಇಲ್ಲಿ ಆಗಿದೆ ಅಂದರೆ ಅದಕ್ಕೆ ಜವಾಬ್ದಾರ ಯಾರು? ಡೆಫಿನೆಟ್ಲಿ ಸ್ಟೂಡೆಂಟ್ಸ್ಗಳು ಅಥವಾ ಪಾಲಕರು. ಅಂದರೆ ಅವರಿಗೆ ಹೇಗಾದರೂ ಮಾಡಿ ಮೆಡಿಕಲ್ ಸೀಟನ್ನು ಪಡ್ಕೊಳ್ಳೇಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾವಾಗ ಇವೆಲ್ಲವನ್ನು ಕೆಟ್ಟ ದಾರಿಗೆ ಬಂದು ನಿಲ್ತಾರೆ, ಸೊ ಆವಾಗ ಸಿ ಕಾಲೇಜಸ್ಗಳಿಗೆ ಇಲ್ಲಿ ಶಿಕ್ಷೆ ಕೊಟ್ಟಿರೋದಂತ ಹೌದು, ಬಟ್ ವಿದ್ಯಾರ್ಥಿಗಳ ಪರವಾಗಿ ಕೋರ್ಟ್ ನಿಂತಿದೆ ಅದು ಕೂಡ ಹೌದು. ಆದರೆ ಇಂತಹ ಕೆಲಸದಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ಗಳು ಅಷ್ಟೇ ಕಾರಣರಾಗಿರ್ತಾರೆ. ಆದ್ದರಿಂದ ಇಂಥವರಿಂದ ದೂರ ಇರೋದು. ಬಟ್ ಈ ಯಾರೋ ಮಾಡಿದ ತಪ್ಪಿನಿಂದಾಗಿ ಯಾರಾದರೂ ಮಾಡ್ಕೊಂಡು ಹೋಗಲಿ, ಬಟ್ ಈ ವರ್ಷ ಏನಾದರೂ ಈ 212 ಸೀಟ್ಗಳು ಆ್ಯಡ್ ಆದರೆ ಸ್ವಲ್ಪ ನಮಗೆ ಇಷ್ಟು ಜನ ಏನು ಬೇಜಾರಾಗಿತ್ತು ಸ್ವಲ್ಪ ಖುಷಿಯಲ್ಲಿ ಇರೋ ಹಾಗೆ ಆಗ್ತದೆ. ಈ ವರ್ಷ CET ಎಕ್ಸಾಮ್ ಬರೆದವರು, ನೀಟ್ ಎಕ್ಸಾಮ್ ಬರೆದವರು, ಯಾಕಾದರೂ ಈ ವರ್ಷ ನಾವು ಎಕ್ಸಾಮ್ ಬರೆದೆವೋ ಅಂತ ಅನ್ನೋ ಒಂದು ಲೆವೆಲಿಗೆ ಹೋಗಿಬಿಟ್ಟಿದ್ದೀವಿ. ನಾನು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀನಿ, ಸೊ ಈ ವರ್ಷ ನೀವೇನು ಎಕ್ಸಾಮಿನೇಷನ್ ಬರೆದಿದ್ದೀರಿ, ಯು ಆರ್ ವೆರಿ ಅನ್ಲಕ್ಕಿ ಪೀಪಲ್ ಅಂತೇಳಿ. ಯಾಕಂದರೆ 600 marks ತೆಗೆದರೂ ಕೂಡ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗೋದಿಲ್ಲ, ಈವನ್ ಗೌರ್ಮೆಂಟ್ ಇನ್ ಪ್ರೈವೇಟ್ ಕೂಡ 100% ಸಿಕ್ಕೇ ಬಿಡ್ತದೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಹೇಳೋದಕ್ಕೂ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿಗೆ ನಾವು ಬಂದುಬಿಟ್ಟಿದ್ದೀವಿ. ಇದೇ ಮಾರ್ಕ್ಸನ್ನು ಲಾಸ್ಟ್ ಇಯರು ಅದಕ್ಕೂ ಲಾಸ್ಟ್ ಇಯರು ತೆಗೆದಿದ್ರೆ ನಿಮಗೆ ಒಳ್ಳೆ ಗೌರ್ಮೆಂಟ್ ಕಾಲೇಜ್ ಸಿಕ್ತಿತ್ತು ಅಂಥೇಳಿ. ಸೊ ಬಟ್ ಏನು ಮಾಡೋದಕ್ಕೂ ಬರೋದಿಲ್ಲ, ಪರಿಸ್ಥಿತಿಗೆ ಒಪ್ಪಿಕೊಂಡು ನಾವು ಮುಂದುವರಿಯಲೇಬೇಕು. ಸೊ ಅದನ್ನು ಚೇಂಜ್ ಮಾಡೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಬಟ್ ಹಾಗಂತೇಳಿ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ಈ ವರ್ಷ ಮಕ್ಕಳಿಗೆ ಸೀಟನ್ನು ಕೊಡಿಸಲೇಬೇಕು ಅಂತ ಹೇಳಿ ಬೇರೆ ಸುಳ್ಳು ದಾಖಲೆಗಳೊಂದಿಗೆ ಇಂತಹ ಅಡ್ಮಿಷನನ್ನು ಮಾಡಿಸುವಂಥ ಏಜೆನ್ಸಿಗಳ ಕೈಯಲ್ಲಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕೊಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಬಟ್ ಕೊನೆಯದಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೊ 212 ಸೀಟುಗಳು, ಸಣ್ಣದಲ್ಲ ಇದು, 212 ಸೀಟುಗಳು ಏನಾದರೂ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಲಭ್ಯ ಆಗುವ ಹಾಗೆ ಆದರೆ ಇದೇ ವರ್ಷ. ಸೊ ಇದೊಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.